ಮುಂಬೈ ಇಂಡಿಯನ್ಸ್ ತಂಡದ ನೂತನ ನಾಯಕ ಹಾರ್ದಿಕ್ ಪಾಂಡ್ಯ ಈಗ ಐಪಿಎಲ್ ಟೂರ್ನಿಯ ಬಹು ಚರ್ಚೆಯ ವಿಷಯ ಆಗ್ಬಿಟ್ಟಿದ್ದಾರೆ. ರೋಹಿತ್ ಶರ್ಮಾ ಅವರನ್ನ ತಂಡದ ನಾಯಕನ ಸ್ಥಾನದಿಂದ ಚೇಂಜ್ ಮಾಡಿದ ಮೇಲೆ ಮುಂಬೈ ತಂಡದ ಅಭಿಮಾನಿಗಳು ಕೂಡ ಕೋಪಗೊಂಡಿದ್ದಾರೆ. ಆ ಕೋಪವನ್ನ ಪಾಂಡ್ಯ ಅವರನ್ನ ಟ್ರೋಲ್ ಮಾಡುವ ಮೂಲಕ ತೀರಿಸಿಕೊಳ್ತಾ ಇದ್ದಾರೆ. ಇದು ಮುಂಬೈ ತಂಡಕ್ಕೆ, ಐಪಿಎಲ್ ಆಯೋಜಕರಿಗೆ ಹಾಗೆ ಸ್ವತಃ ಪಾಂಡ್ಯಗೂ ಕೂಡ ನುಂಗಲಾರದ ತುತ್ತಾಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮುಂಬೈ ಇಂಡಿಯನ್ಸ್ ಮೊದಲ ಪಂದ್ಯವನ್ನು ಆಡ್ತು. ಅಲ್ಲಿ ಪಾಂಡ್ಯ ಅವರ ಹಿಂದಿನ ತವರು ಮೈದಾನದಲ್ಲಿ ಅಭಿಮಾನಿಗಳಿಂದ ಭಾರೀ ಟ್ರೋಲ್ ಹಾಗೆ ಅಪಮಾನಕ್ಕೂ ಒಳಗಾದರು. ಮುಂಬೈ ತಂಡ ಇಲ್ಲಿ ತನಕ ಆಡಿರೋ ಎರಡೂ ಪಂದ್ಯಗಳಲ್ಲೂ ಸೋತಿದೆ. ಮುಂದಿನ ನಾಲ್ಕು ಪಂದ್ಯಗಳು ಮುಂಬೈನ ತವರು ಮೈದಾನವಾದ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಅಭಿಮಾನಿಗಳ ಪ್ರಸ್ತುತ ಕೋಪದ ಬಗ್ಗೆ ಗೊತ್ತಿರೋ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಟ್ರೋಲಿಂಗ್ ಹಾಗೂ ತಮಾಷೆಯನ್ನ ತಡೆಗಟ್ಟುವುದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಲೋಕಮತ್ ಮರಾಠಿ ಸುದ್ದಿ ಸಂಸ್ಥೆ ಪ್ರಕಾರ ಪಾಂಡ್ಯನಿಗೆ ಟ್ರೋಲ್ ಮಾಡದಂತೆ ಎಂಸಿಎ ಭದ್ರತೆ ಹೆಚ್ಚಿಸಿದೆ. ಪಂದ್ಯದ ಟೈಮ್ನಲ್ಲಿ ಪ್ರೇಕ್ಷಕರನ್ನ ಸೂಕ್ಷ್ಮವಾಗಿ ಗಮನಿಸಲಾಗುತ್ತೆ. ಪಾಂಡ್ಯಗೆ ಕಿರುಕುಳ ಕೊಡುವ ಅಥವಾ ಟ್ರೋಲ್ ಮಾಡೋರನ್ನ ಅರೆಸ್ಟ್ ಮಾಡಲಾಗುತ್ತೆ, ಹಾಗೆ ಕ್ರೀಡಾಂಗಣದಿಂದ ಹೊರಹಾಕಲಾಗುತ್ತೆ. ಆದರೂ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಮುಂಬೈನ ಮೊದಲ ತವರು ಪಂದ್ಯಕ್ಕೆ ಮೊದಲು ಪ್ರೇಕ್ಷಕರಲ್ಲಿ ಪಾಂಡ್ಯ ಅವರ ಟೀಕಾಕಾರರನ್ನ ನಿಯಂತ್ರಿಸೋ ಸಾಕಷ್ಟು ಸವಾಲು ಪೊಲೀಸರ ಮುಂದೆ ಅಂತೂ ಇದೆ. ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಮುಂಬೈ ಸತತ ಸೋಲಿನ ನಂತರ ಎಂಸಿಎ ಈ ಕ್ರಮಗಳನ್ನ ತೆಗೆದುಕೊಂಡಿದೆ. ಹಾರ್ದಿಕ್ ಪಾಂಡ್ಯ ವಿರುದ್ಧ ಕಾಮೆಂಟ್ಗಳನ್ನು ಮಾಡುವ ಮೂಲಕ ಅವರನ್ನ ಹೀಯಾಳಿಸೋ ಹಾಗೆ ಜೋರಾಗಿ ಕೂಗೋರನ್ನ ಭದ್ರತಾ ಸಿಬ್ಬಂದಿ ಬಂಧಿಸಲಿದ್ದಾರೆ. ಐಪಿಎಲ್ 2024ರಲ್ಲಿ ಮುಂಬೈ ಇಂಡಿಯನ್ಸ್ ನಾಯಕ ಯಾವುದೇ ಗೆಲುವನ್ನ ದಾಖಲಿಸಿಲ್ಲ. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಸೋಲಿನ ನಂತರ ಪಾಂಡ್ಯ ನಾಯಕತ್ವವನ್ನ ಅನೇಕ ಕ್ರಿಕೆಟ್ ಪಂಡಿತರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ SRH ಬ್ಯಾಟರ್ಗಳು 277 ರನ್ ಗಳಿಸಿದ್ದೇ ಇದಕ್ಕೆ ಕಾರಣ. ಇದು ಈಗ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಮೊತ್ತವಾಗಿದೆ.